ಹನುಮ ಜನಿಸಿದ ನಾಡಿನಲ್ಲಿ ಹನುಮ ಜಯಂತಿಗೆ ಹಾಗೂ ಗಂಗಾವತಿ ನಗರದಿಂದ ಸಂಕೀರ್ತನಾ ಯಾತ್ರೆ ಅದ್ದೂರಿಯಾಗಿ ನೆರವೇರಿತು. ಈ ವಿವಾದಕ್ಕೆ ಕಾರಣವಾಗಿದ್ದ ಹನುಮ ಜಯಂತಿ ಕಳೆದ 2 ವರ್ಷದಿಂದ ಶಾಂತಿ ಸೌಹಾರ್ದತೆಯಿಂದ ಹಿಂದೂ ಮುಸ್ಲಿಂ ಒಂದುಗೂಡಿ ಆಚರಿಸುವ ಮೂಲಕ ಕಳೆದ ವರ್ಷದಂತೆ ಈ ವರ್ಷವೂ ಮುಸ್ಲಿಂ ಬಾಂಧವರು ಶುಭಾಶಯ ಕೋರಿ ಭಾವೈಕ್ಯತೆ ಮೆರೆದರು. ಈ ಬಾರಿ ಜಿಲ್ಲಾಡಳಿತ ಹಾಗೂ ಗಂಗಾವತಿ ಶಾಸಕರ ಒಂದು ವಿಶೇಷ ಕಾಳಜಿಯಿಂದ ಹನುಮ ಮಾಲಧಾರಿಗಳಿಗೆ ಸೂಕ್ತವಾದ ವ್ಯವಸ್ಥೆ ಭದ್ರತೆ ಕಲ್ಪಿಸಿದ್ದರು. ಹನುಮ ಜನಿಸಿದ ನಾಡು ಅಂದರೆ ಎಲ್ಲರಿಗೂ ನೆನಪಾಗುವುದೇ ಆಂಜನಾದ್ರಿಯ ಬೆಟ್ಟ. ಇದಕ್ಕೆ ಕಿಷ್ಕಿಂದ ಅಂತಾನೂ ಕರೆಯಲಾಗುತ್ತದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಿಂದ 15 ಕಿಲೋಮೀಟರ್ ದೂರವಿರುವ ಆಂಜನಾದ್ರಿಗೆ ಪ್ರತಿ ವರ್ಷ ಹನುಮ ಜಯಂತಿಯಂದು 50,000ಕ್ಕೂ ಹೆಚ್ಚು ಹನುಮ ಮಾಲಾಧಾರಿಗಳು ವ್ರತ ಆಚರಣೆ ಮೂಲಕ ಬಂದು ಸಂಕೀರ್ತನಾ ಯಾತ್ರೆಯಲ್ಲಿ ಪಾಲ್ಗೊಂಡು ತಮ್ಮ ಹರಕೆ ತೀರಿಸುವುದು ಇಲ್ಲಿನ ವಾಡಿಕೆ. ಸಿದ್ದಲಿಂಗಯ್ಯ ಹಿರೇಮಠ್, ಕನ್ನಡ ಟಿವಿ, ಗಂಗಾವತಿ.